ಮಿತ್ರರೇ ನಮಸ್ಕಾರ. ಮಿತ್ರರೇ, ಪುನೀತ್ ರಾಜ್ಕುಮಾರ್ ನಮ್ಮನ್ನೆಲ್ಲ ಅಗಲಿ ಹೋಗಿ ವಾರವೇ ಕಳೆದು ಹೋಗಿದೆ. ಆದರೆ ಈಗಲೂ ಕೂಡ ನಮಗೆ ಅದನ್ನು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪುನೀತ್ ರಾಜ್ಕುಮಾರ್ ಅಂತ ನಟ ಹೋಗ್ಬಿಟ್ರ? ನಿಜಾನ ಇದು? ಇದೊಂದು ಕನಸಾಗಿರಲಿ, ಕೆಟ್ಟ ಕನಸು ಅಂತ ಮರೆತು ಬಿಡ್ತೀವಿ. ಹೀಗೆ ನಾನಾ ರೀತಿಯಾಗಿ ಜನ ತಮ್ಮನ್ನು ತಾವು ಸಮಾಧಾನ ಮಾಡಿಕೊಳ್ತಾ ಇದ್ದಾರೆ, ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋದನ್ನು ಯಾರೂ ಕೂಡ ಅರಗಿಸಿಕೊಳ್ಳೋದಕ್ಕೆ ಆಗ್ತಾನೆ ಇಲ್ಲ. ಜನರಿಗೆ ಯಾಕೆ ಹೀಗಾಗ್ತಿದೆ ಅಂತಂದರೆ, ಪುನೀತ್ ರಾಜ್ಕುಮಾರ್ ಬಗ್ಗೆ ಜನರಿಗಿದ್ದ ಅಭಿಮಾನ. ಜನರಿಗೆ ಅಭಿಮಾನ ಇರೋದಕ್ಕೆ ಕಾರಣ ಪುನೀತ್ ರಾಜ್ಕುಮಾರ್ ನಡೆದುಕೊಳ್ತಿದ್ದ ರೀತಿ, ಅವರ ವ್ಯಕ್ತಿತ್ವ. ಅವರೊಂಥರ ಮಾನವತೆಯ ಸಾಕಾರ ಮೂರ್ತಿ ಅಂತಿದ್ರು. ಇದೇ ಕಾರಣಕ್ಕಾಗಿ ಪುನೀತ್ ರಾಜ್ಕುಮಾರ್ ಅಪಾರ ಅಭಿಮಾನಿ ಬಳಗವನ್ನು ಸಂಪಾದಿಸಿದ್ರು. ಮಿತ್ರರೇ, ಪುನೀತ್ ರಾಜ್ಕುಮಾರ್ ಅಣ್ಣವರ ಮಗ ಅನ್ನೋ ಕಾರಣಕ್ಕೆ ಇಷ್ಟೊಂದು ಅಭಿಮಾನಿಯನ್ನು ಗಳಿಸಿದ್ದಲ್ಲ, ಅವರು ಸ್ವತಃ ಅಣ್ಣವರ ದಾರಿಯಲ್ಲಿ ನಡೀತಾ ಇದ್ರು. ಅಣ್ಣವರಲ್ಲಿದ್ದ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡಿದ್ರು. ಹೀಗಾಗಿ ಪುನೀತ್ ರಾಜ್ಕುಮಾರ್ ಇವತ್ತು ದೊಡ್ಡ ವ್ಯಕ್ತಿತ್ವವಾಗಿ ನಮಗೆ ಕಾಣ್ತಾ ಇದ್ದಾರೆ. ಮಿತ್ರರೇ, ಪುನೀತ್ ರಾಜ್ಕುಮಾರ್ ಅಗಲಿದ ಮೇಲೆ ಅವರ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ. ಪುನೀತ್ ರಾಜ್ಕುಮಾರಲ್ಲಿದ್ದ ಅನೇಕ ಒಳ್ಳೆಯ ಗುಣಗಳು ನಮಗೆ ಪ್ರತಿನಿತ್ಯ ಸಿಗ್ತಾ ಇದೆ. ನಾವು ಅವ್ರ ಬಗ್ಗೆ ಹೇಳ್ತಾ ಹೋದರೆ ಅದು ಎಷ್ಟು ಹೇಳಿದ್ರೂ ಮುಗಿತಾನೆ ಇಲ್ಲ. ಅಷ್ಟೊಂದು ಕೆಲಸವನ್ನು ಪುನೀತ್ ರಾಜ್ಕುಮಾರ್ ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಮಾಡಿ ಹೋಗಿದ್ದಾರೆ. ಬಹುತೇಕರಿಗೆ ಒಂದು ಅನುಮಾನ ಬರುತ್ತೆ, ಪುನೀತ್ ರಾಜ್ಕುಮಾರ್ ಇಷ್ಟೊಂದು ಮಾನವತೆಯ ಸಾಕಾರ ಮೂರ್ತಿಯಂತೆ ಬದುಕಿದ್ರಲ್ಲ, ಅವ್ರ ಜೀವನದಲ್ಲಿ ಯಾವತ್ತೂ ತಪ್ಪು ಹೆಜ್ಜೆ ಇಟ್ಟಿಲ್ವಾ? ನಾವು ಮಹಾತ್ಮ ಗಾಂಧಿ ಬಗ್ಗೆನೇ ತಿಳ್ಕೊಂಡಿದ್ದೀವಿ. ಮಹಾತ್ಮ ಗಾಂಧಿಯೂ ಕೂಡ ಒಮ್ಮೆ ತಪ್ಪು ಮಾಡಿ ಸತ್ಯಹರಿಶ್ಚಂದ್ರ ನಾಟಕವನ್ನು ನೋಡಿ ಅವರು ತಿದ್ದುಕೊಂಡ್ರು. ನಂತರ ಅವರು ಜೀವನದಲ್ಲಿ ಅದೇ ಮಾರ್ಗದಲ್ಲಿ, ಸತ್ಯಹರಿಶ್ಚಂದ್ರನ ಮಾರ್ಗದಲ್ಲಿ ಸಾಗಿದ್ರು. ಮಹಾತ್ಮ ಗಾಂಧೀಜಿ ಜೀವನದಲ್ಲಿ ಬದಲಾವಣೆ ಆಗೋದಕ್ಕೂ ಒಂದು ಘಟನೆ ಇದೆ. ಹಾಗೆ ಪುನೀತ್ ರಾಜ್ಕುಮಾರ್ ಜೀವನದಲ್ಲಿ ಯಾವುದೂ ಘಟನೆಯೇ ಇಲ್ವಾ? ಅವ್ರು ಯಾವತ್ತೂ ತಪ್ಪೇ ಮಾಡಿಲ್ವಾ? ಹೀಗೆ ಅನೇಕ ಪ್ರಶ್ನೆಗಳು ಬರುತ್ತೆ. ಹೀಗೆ ಪುನೀತ್ ರಾಜ್ಕುಮಾರ್ ಜೀವನದಲ್ಲೂ ನಡೆದಿದೆ, ಆದರೆ ಬಹುತೇಕ ಈ ವಿಚಾರ ಹೆಚ್ಚು ಹೊರಗೆ ಬಂದಿಲ್ಲ. ಅವರ ಜೀವನದಲ್ಲಿ ನಡೆದಂಥ ಆ ಒಂದು ಘಟನೆ ಅವರನ್ನು ಇಷ್ಟೊಂದು ಒಳ್ಳೆಯ ವ್ಯಕ್ತಿಯಾಗಿ ಮಾಡಿತ್ತು. ಪುನೀತ್ ರಾಜ್ಕುಮಾರ್ ಇನ್ನೆಂದೂ ತಪ್ಪು ಮಾಡಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು ಆ ಒಂದು ಘಟನೆಯಿಂದ. ಹಾಗಾದರೆ ಅದು ಯಾವುದು ಆ ಘಟನೆ? ಏನಾಗಿತ್ತು ಅವತ್ತು? ಪುನೀತ್ ರಾಜ್ಕುಮಾರ್ ಯಾಕೆ ಬದಲಾದರು? ಇಷ್ಟೊಂದು ಒಳ್ಳೆಯ ಗುಣಗಳನ್ನು ಪುನೀತ್ ರಾಜ್ಕುಮಾರ್ ತನ್ನಲ್ಲಿ ಅಳವಡಿಸೋದಕ್ಕೆ ಏನು ಕಾರಣ? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡುವ ಪ್ರಯತ್ನ ಮಾಡ್ತೀನಿ. ಮಿತ್ರರೇ, ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೆ ಇದರ ಸತ್ಯಾಸತ್ಯತೆ ಏನು, ನಿಮಗೆಲ್ಲಿ ಸಿಕ್ತು ಮಾಹಿತಿ, ಹೀಗೆಲ್ಲ ಜನರು ಕೇಳೋದು ಸಹಜ. ನಾನಿವತ್ತು ನೀಡ್ತಾ ಇರುವಂಥ ಈ ಮಾಹಿತಿ ಜೆ ಬಿ ರಂಗಸ್ವಾಮಿ ಅನ್ನುವಂತಹ ನಿವೃತ್ತ ಪೊಲೀಸ್ ಅಧಿಕಾರಿ ಬರೆದುಕೊಂಡಂಥ ಒಂದು ಮಾಹಿತಿ. ಅವರು ಮಾತ್ರ ಅಲ್ಲ, ಕನ್ನಡದ ಕೆಲ ಹೆಸರಾಂತ ಜರ್ನಲಿಸ್ಟ್ಗಳು ತಮ್ಮ ಫೇಸ್ಬುಕ್ನಲ್ಲಿ ಈ ಮಾಹಿತಿಯನ್ನು ಬರೆದುಕೊಂಡಿದ್ದಾರೆ. ಸಾಮಾನ್ಯವಾಗಿ ಹೆಚ್ಚು ಹಣವಂತರು, ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು ಅಂತಿರ್ತಾರಲ್ಲ, ಅವರ ಮಕ್ಕಳ ದಾರಿ ತಪ್ಪಿಸೋದಕ್ಕೆ, ಅವರ ಸ್ನೇಹ ಮಾಡಿಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ, ಅವರನ್ನ ಬಿಸ್ನೆಸ್ ಪಾರ್ಟ್ನರ್ ಮಾಡಿಕೊಂಡು ತಾವು ಹೆಚ್ಚು ಲಾಭ ಗಳಿಸೋದಕ್ಕೆ, ಅವರ ಹೆಸರಿನಲ್ಲಿ ಇಲ್ಲೀಗಲ್ ಬಿಸ್ನೆಸ್ ನಡೆಸೋದಕ್ಕೆ, ಅವರ ಹೆಸರಿನಲ್ಲಿ ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡೋದಕ್ಕೆ ಈ ರೀತಿಯ ಪ್ರಯತ್ನಗಳು ನಡೀತಲೇ ಇರ್ತವೆ. ಅದರಲ್ಲಿ ದೊಡ್ಡಮನೆ ಫ್ಯಾಮಿಲಿಯೂ ಏನು ಹೊರತಾಗಿರಲಿಲ್ಲ. ದೊಡ್ಡಮನೆಯ ಸ್ನೇಹವನ್ನು ಬೆಳೆಸಬೇಕು ಅಂತ ಅದೆಷ್ಟೋ ಜನ ಬಕಪಕ್ಷಿಗಳಂತೆ ಕಾಯ್ತಾ ಇದ್ರು. ಇಂಥವರಿಗೆ ಸಿಕ್ಕಿದ್ದು ಪುನೀತ್ ರಾಜ್ಕುಮಾರ್. ನಿಜ ಮಿತ್ರರೇ, ಪುನೀತ್ ರಾಜ್ಕುಮಾರ್ ಬಾಲನಟರಾಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟವರು. ಅಣ್ಣವರ ಜೊತೆ ಅನೇಕ ಸಿನಿಮಾಗಳಲ್ಲಿ ನಟಿಸ್ತಾ ಇದ್ರು ಅವರು ಚಿಕ್ಕ ವಯಸ್ಸಿನಲ್ಲೇ. ಅವರೊಬ್ಬ ಬಾಲನಟನಾಗಿ ಹೆಚ್ಚು ಖ್ಯಾತಿಯನ್ನು ಗಳಿಸಿದ್ರು. ಬೆಟ್ಟದ ಹೂನಂತ ಸಿನಿಮಾ ಮಾಡಿದವರು. ಪುನೀತ್ ರಾಜ್ಕುಮಾರ್ಗೆ ಆರಂಭದಿಲ್ಲದಲ್ಲೂ ರಾಜ್ಕುಮಾರ್ ಮಗ ಅನ್ನುವಂಥ ಖ್ಯಾತಿ ಇತ್ತು. ಬರಬರ್ತಾ ಅವರು ಬಾಲನಟರಾಗಿ ಪುನೀತ್ ರಾಜ್ಕುಮಾರ್ ಅಂತಲೇ ಗುರುತಿಸಿಕೊಳ್ಳೋದಕ್ಕೂ ಶುರು ಮಾಡಿದ್ರು. ಯಾಕೆಂತಂದ್ರೆ ಅವರ ನಟನೆ ಆ ರೀತಿಯಾಗಿತ್ತು. ಆದರೆ ಪುನೀತ್ ರಾಜ್ಕುಮಾರ್ ಅದ್ಯಾಕೋ ಗೊತ್ತಿಲ್ಲ, 1989ರಲ್ಲಿ ತೆರೆ ಕಂಡಂಥ ಪರಶುರಾಮ ಸಿನಿಮಾದ ನಂತರ ಒಂದು ಗ್ಯಾಪ್ ತೆಗೆದುಕೊಂಡ್ರು. ಸಿನಿಮಾ ರಂಗದಿಂದ ಆದಷ್ಟು ದೂರ ಹೊರಟೋಗ್ಬಿಟ್ರು ಅವರು. ಮತ್ತಾವತ್ತೂ ಕೂಡ ಅವರು ನಟರಾಗಿ ನಟಿಸಲೇ ಇಲ್ಲ. ಆದರೆ ಡಾಕ್ಟರ್ ರಾಜ್ಕುಮಾರ್ಗೆ ಪುನೀತ್ ರಾಜ್ಕುಮಾರ್ ಓರ್ವ ನಟನಾಗಬೇಕು, ಸಿನಿಮಾ ರಂಗದಲ್ಲೇ ಅವರು ನೆಲೆ ಕಂಡುಕೊಳ್ಬೇಕು, ನನ್ನ ಹೆಸರನ್ನು ಉಳಿಸಬೇಕು ಅನ್ನುವಂಥದ್ದು ಡಾಕ್ಟರ್ ರಾಜ್ಕುಮಾರ್ಗೆ ಸದಾ ಇತ್ತು. ಅವರಿಗೆ ಶಿವಣ್ಣ ರಾಗಣ್ಣ ಸಿನಿಮಾ ರಂಗಕ್ಕೆ ಬರೋದು ಅಷ್ಟೇನು ಇಷ್ಟ ಇರಲಿಲ್ಲ. ಅವರು ಬೇರೆ ಬೇರೆ ಕೆಲಸ ಮಾಡಿಕೊಳ್ಳಿ, ಶಿವಣ್ಣ ಸಮಾಜ ಸೇವೆ ಮಾಡಲಿ, ರಾಗಣ್ಣ ಡಾಕ್ಟರಾಗಿ ಗಾಜನೂರಲ್ಲಿ ಆಸ್ಪತ್ರೆ ಮಾಡಲಿ, ಹೀಗೆಲ್ಲ ಕನಸಿತ್ತಂತೆ. ಆದರೆ ಪುನೀತ್ ರಾಜ್ಕುಮಾರ್ ಆರಂಭದಿಂದಲೂ ನಟನೆಯಲ್ಲಿ ಇದ್ದಿದ್ದರಿಂದ ಪುನೀತ್ ರಾಜ್ಕುಮಾರ್ ನಟನೆಯೇ ಮುಂದುವರಿಸ್ಕೊಂಡು ಹೋಗಲಿ ಎನ್ನುವಂಥದ್ದು ಅಣ್ಣವರ ಬಯಕೆ ಆಗಿತ್ತು. ಆದರೆ ವಿಪರ್ಯಾಸ ಏನು ಗೊತ್ತಾ, ಶಿವರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ನಟನೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರಿಸಿದ್ರು. ಆನಂದ ಸಿನಿಮಾ ಮೂಲಕ ಶಿವರಾಜ್ಕುಮಾರ್ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟರು. ಈಗೆಲ್ಲ ಇರಬೇಕಾದ್ರೆ ಪುನೀತ್ ರಾಜ್ಕುಮಾರ್ ಮಾತ್ರ ನಟನೆಯಿಂದ ದೂರ ಆಗೋದಕ್ಕೆ ಶುರುವಾದರು. 1989ರಿಂದ ಅವರು ನಟಿಸಲೇ ಇಲ್ಲ ಸಿನಿಮಾದಿಂದ. ಬಾಲನಟರಾಗಿ ಏನು ನಟಿಸ್ತಾ ಇದ್ರು ಅದರಿಂದ ತುಂಬ ಗ್ಯಾಪ್ ತೆಗೆದುಕೊಂಡ್ರು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಹೇಳ್ತಾರೆ, ನೀನೀಗ ಸಿನಿಮಾ ರಂಗಕ್ಕೆ ಬಂದ್ಬಿಡು ಅಂತ. ಆದರೆ ಪುನೀತ್ ರಾಜ್ಕುಮಾರ್ ಒಪ್ಪೋದಿಲ್ಲ, ನಾನು ಸಿನಿಮಾಕ್ಕೆ ಬರೋದಿಲ್ಲ, ನಾನು ಬಿಸ್ನೆಸ್ ಮಾಡ್ತೀನಿ, ನಮ್ಮ ಅಣ್ಣಂದ್ರ ಇಬ್ಬರು ಸಿನಿಮಾದಲ್ಲಿದ್ದಾರೆ, ನೀವು ದೊಡ್ಡ ನಟರು, ನಾನು ಇನ್ನು ಸಿನಿಮಾಕ್ಕೆ ಬರೋದಿಲ್ಲ, ನಾನು ಬಿಸ್ನೆಸ್ ಮಾಡಿ ದೊಡ್ಡ ಹೆಸರು ಮಾಡ್ತೀನಿ. ಆದರೆ ಇದನ್ನು ಅಣ್ಣವ್ರು ಒಪ್ಪೋದಕ್ಕೆ ಸಿದ್ಧ ಇರೋದಿಲ್ಲ. ನಮ್ಮದು ಆ್ಯಕ್ಟಿಂಗ್ ಫ್ಯಾಮಿಲಿ,
ನಾವು ನಟನಾ ರಂಗದಲ್ಲೇ ಹೆಚ್ಚು ಹೆಸರು ಮಾಡಿದವರು. ನಮ್ಮಪ್ಪ ಸಹ ಈ ನಾಟಕದಿಂದಲೇ ಹೆಸರು ಮಾಡಿದಂಥವ್ರು. ನಾನು ಕೂಡ ಅದರಲ್ಲೇ ಬಂದವನು. ನಿನ್ನ ಅಣ್ಣಂದರು ಕೂಡ ಅದೇ ದಾರಿಯಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ನಿಂಗೆ ಬಿಸ್ನೆಸ್ ಎಲ್ಲ ಯಾಕೆ ಬೇಕು ಅಂತ ಅಣ್ಣವ್ರು ತಿಳಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಪುನೀತ್ ರಾಜ್ಕುಮಾರ್ ಇನ್ನು ಚಿಕ್ಕ ವಯಸ್ಸು, ಏನೋ ಸಾಧಿಸಬೇಕು, ಹೆಚ್ಚು ಹಣ ಗಳಿಸಬೇಕು, ಹೀಗೆ ನಾನಾ ರೀತಿಯಾಗಿ ಅವರ ಆಸೆ ಆಕಾಂಕ್ಷೆಗಳಿರುತ್ತೆ. ಸಹಜವಾಗಿ ಅಣ್ಣವರ ಮಾತಿಗೆ ಪುನೀತ್ ರಾಜ್ಕುಮಾರ್ ಧ್ವನಿಗೂಡಿಸೋದಿಲ್ಲ. ತನ್ನದೇ ದಾರಿ ಅನ್ನುವಂಥ ರೀತಿಯಲ್ಲಿ ಪುನೀತ್ ರಾಜ್ಕುಮಾರ್ ಮನಸ್ಥಿತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಪಾರ್ವತಮ್ಮ ಅವ್ರ ಬಳಿ ಪುನೀತ್ ರಾಜ್ಕುಮಾರ್ ಹೇಳ್ಕೊಳ್ತಾರೆ, ನನಗೆ ಹಿಂಗೆ ಬಿಸ್ನೆಸ್ ಮಾಡಬೇಕು ಅಂತ. ಅವಾಗ ಪಾರ್ವತಮ್ಮ ಒಂದು ಅಡ್ವೈಸ್ ಮಾಡ್ತಾರೆ, ಸರಿಯಾದ ದಾರಿಯಲ್ಲಿ ಒಳ್ಳೆ ಬಿಸ್ನೆಸ್ ಮಾಡು ಅಂತ. ಹೀಗೆ ಪುನೀತ್ ರಾಜ್ಕುಮಾರ್ಗೆ ಬಿಸ್ನೆಸ್ ಮಾಡಬೇಕು, ಹಣ ಮಾಡಬೇಕು, ಒಂದು ದೊಡ್ಡ ಹೆಸರು ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇತ್ತಲ್ಲ, ಇದನ್ನು ಅವರ ಕೆಲ ಸ್ನೇಹಿತರುಗಳು ಅರಿತಿದ್ರು. ಪುನೀತ್ ರಾಜ್ಕುಮಾರ್ಗೆ ಬಿಸ್ನೆಸ್ನಲ್ಲಿ ಐಡಿಯಾ ಇದೆ, ಇವನನ್ನು ಬಳಸ್ಕೊಳ್ಬೇಕು ಅಂತ ಎಲ್ಲರೂ ಹೊಂಚಾಕೋದಕ್ಕೆ ಶುರು ಮಾಡಿದ್ರು. ಆಗಲೇ ನೋಡಿ ಒಂದು ಗುಂಪು ಹುಟ್ಕೊಂಡಿತ್ತು. ಒಂದಷ್ಟು ಜನ ಸ್ನೇಹಿತರು ಬಂದು ಪುನೀತ್ ರಾಜ್ಕುಮಾರ್ ಬಳಿ ಒಂದು ಬಿಸ್ನೆಸ್ ಐಡಿಯಾ ಇಡ್ತಾರೆ. ಅದೇನಂತಂದರೆ ಗ್ರಾನೈಟ್ ಬಿಸ್ನೆಸ್. ಗ್ರಾನೈಟ್ ಬಿಸ್ನೆಸ್ಸನ್ನು ಮಾಡಬೇಕು, ಅತಿ ಹೆಚ್ಚು ದುಡ್ಡು ಬರುತ್ತೆ, ಇದರಿಂದ ನಾವು ಆದಷ್ಟು ಬೇಗವಾಗಿ ಕರೋಡ್ಪತಿಗಳಾಗ್ಬಿಡ್ತೀವಿ ಅಂತ ಪುನೀತ್ ರಾಜ್ಕುಮಾರ್ ಮುಂದೆ ಒಂದು ಐಡಿಯಾವನ್ನು ಇಡ್ತಾರೆ. ಪುನೀತ್ ರಾಜ್ಕುಮಾರ್ದು ಇನ್ನೂ ಚಿಕ್ಕ ವಯಸ್ಸು, 21-22 ವರ್ಷ ಅದು. ಇಂಥ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಯಾವುದು ಸರಿ ಯಾವುದು ತಪ್ಪು, ಇದರಲ್ಲಿ ಏನಿದೆ ಹುಳುಕು, ಇದರಿಂದ ಏನಾದರೂ ಕಾನೂನಾತ್ಮಕ ತೊಡಕುಗಳು ಎದುರಾಗುತ್ತಾ, ಇದರಲ್ಲಿ ಇಲ್ಲೀಗಲ್ ಏನಾದರೂ ಇದೆಯಾ, ಇದ್ಯಾವುದನ್ನು ಯೋಚಿಸುವಂಥ ವಯಸ್ಸಲ್ಲ. ಆಗ್ತಾನೆ ಅವರೆಲ್ಲ ಪ್ರಪಂಚವನ್ನು ನೋಡ್ತಿದ್ದಂಥ ವಯಸ್ಸು. ಪುನೀತ್ ರಾಜ್ಕುಮಾರ್ಗೆ ಅವರ ಫ್ರೆಂಡ್ಸ್ಗಳಾಡಿದಂಥ ಬಣ್ಣದ ಮಾತುಗಳು ಸಾಕಷ್ಟು ಮರಳು ಮಾಡುವಂತೆ ಮಾಡಿತ್ತು. ಹೀಗಾಗಿ ಪುನೀತ್ ರಾಜ್ಕುಮಾರ್ ಆ ಗ್ರಾನೈಟ್ ಬಿಸ್ನೆಸ್ಗೆ ಒಪ್ಕೊಂಡ್ಬಿಟ್ರು. ಪಾರ್ವತಮ್ಮ ಅವ್ರ ಹತ್ರ ಹೇಳಿ ಒಂದಷ್ಟು ಹಣವನ್ನು ಕೂಡ ಪಡ್ಕೊಂಡು. ಯಾರು ಅವ್ರ ಫ್ರೆಂಡ್ಸ್ ಇರ್ತಾರಲ್ಲ, ಪುನೀತ್ ರಾಜ್ಕುಮಾರ್ಗೆ ಹೇಳಿರ್ತಾರೆ, ನೀವೇನು ಡೈರೆಕ್ಟಾಗಿ ಗ್ರಾನೈಟ್ ಬಿಸ್ನೆಸ್ಗೆ ಬಂದು ಇಳಿಯೋದು ಬೇಡ, ನೀವು ಸ್ಲೀಪಿಂಗ್ ಪಾರ್ಟ್ನರ್ಸ್ ಆಗಿ ಇರಿ ಅಂತ. ಇಲ್ಲಿ ಮಿತ್ರರೇ ವಿಪರ್ಯಾಸ ಏನು ಗೊತ್ತಾ, ಆ ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಉದ್ದೇಶವೇ ಬೇರೆ ಆಗಿರುತ್ತೆ. ಪುನೀತ್ ರಾಜ್ಕುಮಾರ್ ಈ ಒಂದು ಬಿಸ್ನೆಸ್ನಲ್ಲಿ ಇದ್ದಾರೆ ಅಂತಾದರೆ ನಮ್ಮನ್ನು ಯಾರೂ ಟಚ್ ಮಾಡೋದಕ್ಕಾಗೋದಿಲ್ಲ, ಯಾಕೆಂದರೆ ಅವರು ಅಣ್ಣವರ ಫ್ಯಾಮಿಲಿ. ಅಣ್ಣವರ ಮಗ ಈ ಗ್ರಾನೈಟ್ ಬಿಸ್ನೆಸ್ನಲ್ಲಿ ಇದ್ದಾರೆ ಅಂತಂದರೆ ನಾವೆಷ್ಟು ಬೇಕಾದ್ರೂ ಇಲ್ಲೀಗಲ್ಲಾಗಿ ಮಾಡಬಹುದು, ಯಾವುದೇ ಇಲ್ಲೀಗಲ್ ಕ್ವಾರಿಯನ್ನು ನಡೆಸಬಹುದು, ಯಾವ ಪೊಲೀಸರು ನಮ್ಮನ್ನು ಮುಟ್ಟೋದಕ್ಕಾಗೋದಿಲ್ಲ, ಸರ್ಕಾರ ಕೂಡ ನಮ್ಮ ಎದುರಿಗೆ ಬರೋದಿಲ್ಲ ಅನ್ನುವಂಥ ಮನಸ್ಥಿತಿ ಅವರಲ್ಲಿರುತ್ತೆ. ಹೀಗಾಗಿ ಪುನೀತ್ ರಾಜ್ಕುಮಾರ್ಗೆ ಯಾವ ವಿಚಾರನೂ ಗೊತ್ತಿರಲ್ಲ, ಅವರು ಅದರಲ್ಲಿ ಇನ್ವೆಸ್ಟೂ ಮಾಡ್ತಾರೆ, ಗ್ರಾನೈಟ್ ಬಿಸ್ನೆಸ್ನಲ್ಲಿ ಇಳಿದು ಬಿಡ್ತಾರೆ. ಮಿತ್ರರೇ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಾ? ಪುನೀತ್ ರಾಜ್ಕುಮಾರ್ ಏನೋ ಏನೂ ಗೊತ್ತಿಲ್ಲದೆ ಗ್ರಾನೈಟ್ ಬಿಸ್ನೆಸ್ಗೆ ಇಳಿದಿದ್ರು, ಆದರೆ ಅವರ ಸ್ನೇಹಿತರು ಆ ಬಿಸ್ನೆಸ್ ಪಾರ್ಟ್ನರ್ಸ್ ಇದ್ದವರು ಸಾಕಷ್ಟು ಇಲ್ಲೀಗಲ್ ಮೈನಿಂಗ್ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಇಲ್ಲೀಗಲ್ ಮೈನಿಂಗ್. ಎಲ್ಲದರಲ್ಲೂ ಕೂಡ ಅಣ್ಣವ್ರ ಹೆಸರು ಹೇಳ್ತಾರೆ, ಪುನೀತ್ ರಾಜ್ಕುಮಾರ್ ಹೆಸರು ಹೇಳ್ತಾರೆ. ಹೀಗೆ ಇದು ಆರಂಭದ ದಿನಗಳಲ್ಲಿ ಹೆಚ್ಚು ಸ್ಪ್ರೆಡ್ ಆಗಿರೋದಿಲ್ಲ, ನಂತರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲೀಗಲ್ ಮೈನಿಂಗ್ ನಡೆಯೋದಕ್ಕೆ ಶುರುವಾಗುತ್ತೆ. ಆದರೆ ಇದ್ಯಾವುದು ಕೂಡ ಪುನೀತ್ ರಾಜ್ಕುಮಾರ್ ಗಮನಕ್ಕೆ ಬರೋದಿಲ್ಲ. ಮುಂದೆ 1999 2000 ಇಸ್ಬಿ ಹೊತ್ತಿಗೆ ಇದು ಸಾಕಷ್ಟು ಸದ್ದು ಮಾಡೋದಕ್ಕೆ ಶುರುವಾಗುತ್ತೆ. ಆಗ ಬೆಂಗಳೂರಿನ ಕಮಿಷನರ್ ಆಗಿದ್ದಂಥವರು ಕೆಂಪಯ್ಯ. ಕೆಂಪಯ್ಯ ಹೆಸರು ನೀವೆಲ್ಲ ಕೇಳಿರಬೇಕು, ಸಾಕಷ್ಟು ಖಡಕ್ ಅಧಿಕಾರಿ ಅಂತಲೂ ಕೂಡ ಹೆಸರು ಮಾಡಿದಂಥವ್ರು. ಇಂಥ ಕೆಂಪಯ್ಯನವರಿಗೆ ಈ ಇಲ್ಲೀಗಲ್ ಬಿಸ್ನೆಸ್ ಬಗ್ಗೆ ಗೊತ್ತಾಗುತ್ತೆ, ಇದರಲ್ಲಿ ಪುನೀತ್ ರಾಜ್ಕುಮಾರ್ ಸ್ಲೀಪಿಂಗ್ ಪಾರ್ಟ್ನರ್ಸ್ ಅನ್ನೋ ವಿಚಾರವೂ ಕೂಡ ಗೊತ್ತಾಗುತ್ತೆ. ಆಗ ನೇರವಾಗಿ ಕೆಂಪಯ್ಯ ಏನು ಮಾಡ್ತಾರೆ ಗೊತ್ತಾ? ಯಾಕೆಂತಂದರೆ ಕೆಂಪಯ್ಯ ಅವರಿಗೆ ರಾಜ್ಕುಮಾರ್ ಫ್ಯಾಮಿಲಿಯು ತುಂಬ ಹತ್ತಿರ ಇರೋದ್ರಿಂದ ಕೆಂಪಯ್ಯನವರು ಇದನ್ನೆಲ್ಲ ದೊಡ್ಡ ಇಶ್ಯೂ ಮಾಡೋಕ್ಕೆ ಹೋಗೋದಿಲ್ಲ, ನೇರವಾಗಿ ಅಣ್ಣವ್ರ ಬಳಿಗೆ ಬರ್ತಾರೆ. ಪುನೀತ್ ರಾಜ್ಕುಮಾರನ್ನು ಕರೆದು ಕೂರಿಸ್ಕೊಳ್ತಾರೆ, ನೋಡಿ ಇಂತಿಂಥದ್ದಾಗ್ತಾ ಇದೆ, ಹೀಗೆ ಪುನೀತ್ ರಾಜ್ಕುಮಾರ್ ಹೆಸರು ಬಳಸ್ಕೊಂಡು ಇಂತಿಷ್ಟು ಜನ ಇದರಲ್ಲಿ ಇಲ್ಲೀಗಲ್ ಮೈನಿಂಗ್ ಮಾಡ್ತಾ ಇದ್ದಾರೆ, ನೀವು ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಿ. ಅಣ್ಣವ್ರಿಗೆ ಹೇಳ್ತಾರೆ, ನೀವು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅಂತ. ಅಣ್ಣವ್ರಿಗೆ ಮಾತ್ರ ಹೇಳೋದಿಲ್ಲ, ಸ್ವತಃ ಕೆಂಪಯ್ಯ ಕೂರಿಸ್ಕೊಂಡು ಹೇಳ್ತಾರೆ, ನೋಡು ಇಂಥ ಕೆಲಸ ಮಾಡೋದ್ರಿಂದ ನಿನ್ನ ಹೆಸರು ಮಾತ್ರ ಅಲ್ಲ, ನಿಮ್ಮ ಅಪ್ಪಾಜಿ ಸಂಪಾದಿಸಿರುವ ಹೆಸರು ಕೂಡ ಕೆಟ್ಟು ಹೋಗುತ್ತೆ, ನಿಮಗೆ ದೊಡ್ಡ ಕಪ್ಪು ಚುಕ್ಕೆ ಆಗುತ್ತೆ, ಮುಂದೆ ನಿನ್ನ ಭವಿಷ್ಯಕ್ಕೆ ಕೊಡಲಿ ಏಟು ಬೀಳುತ್ತೆ, ನೀನು ಇದೆಲ್ಲ ಬೇಡ, ಸಿನಿಮಾ ರಂಗಕ್ಕೆ ಹೋಗು, ನಿಮ್ಮ ಅಪ್ಪಾಜಿ ಆಸೆ ಏನಿದೆಯೋ ಅದನ್ನು ಮಾಡು, ನಿನಗಿನ್ನೂ ದೊಡ್ಡ ವಯಸ್ಸಿದೆ. ಈಗ ಕೆಂಪಯ್ಯನವರು ಒಂದಷ್ಟು ಬುದ್ಧಿ ಮಾತನ್ನು ಹೇಳ್ತಾರೆ. ಪುನೀತ್ ರಾಜ್ಕುಮಾರ್ ಆರಂಭದಲ್ಲಿ ಇದನ್ನೆಲ್ಲ ಒಪ್ಪಿರೋದಿಲ್ಲ, ಯಾಕೆಂದರೆ ತನ್ನ ಸ್ನೇಹಿತರ ಬಗ್ಗೆ ಬಹಳ ನಂಬಿಕೆ ಇರುತ್ತೆ, ಅವರು ಹೇಗೆ ಇಲ್ಲೀಗಲ್ ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ, ಇದೆಲ್ಲ ಲೀಗಲಾಗೆ ನಡೀತಾ ಇದೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಪುನೀತ್ ರಾಜ್ಕುಮಾರ್ಗೆ ಇದು ಅರಿವಿಗೆ ಬರುತ್ತೆ, ಇಲ್ಲಿ ಇಲ್ಲೀಗಾಲಿಟಿ ಇದೆ, ಇಲ್ಲಿ ಏನೋ ನನಗೆ ಗೊತ್ತಿಲ್ಲದೆ ಏನೋ ವ್ಯವಹಾರ ನಡೀತಾ ಇದೆ ಅಂತ ಪುನೀತ್ ರಾಜ್ಕುಮಾರ್ಗೆ ಗೊತ್ತಾಗುತ್ತೆ. ಮಿತ್ರರೇ ಇದೆಲ್ಲ ಪುನೀತ್ ರಾಜ್ಕುಮಾರ್ಗೆ ಅರ್ಥ ಆಗುವಷ್ಟೊತ್ತಿಗೆ ಅಣ್ಣವರ ಅಪಹರಣ ಆಗಿಬಿಡುತ್ತೆ. ಅಣ್ಣವರನ್ನು ಕಾಡುಗಳ ವೀರಪ್ಪನ್ ಬಂದುಬಿಟ್ಟು ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಹೀಗಾಗಿ ಇದು ರಾಜ್ ಫ್ಯಾಮಿಲಿಗೆ ಒಂದು ನುಂಗಲಾರದ ತುತ್ತಾಗಿರುತ್ತೆ, ಅಣ್ಣವರಿಲ್ಲ ಅನ್ನೋದನ್ನು ಅರಗಿಸಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಅವ್ರ ಇಡೀ ಫ್ಯಾಮಿಲಿಗೆ ತಡೆದುಕೊಳ್ಳಲಾಗದಂತಹ ಒಂದು ನೋವಿನ ಘಟನೆ ಇದು. ಈ ಒಂದು ಘಟನೆ ಆಗ್ತಿದ್ದಂತೆ ಪುನೀತ್ ರಾಜ್ಕುಮಾರ್ ಸ್ವಲ್ಪ ಹಿಂದೆ ಸರಿಯೋದಕ್ಕೆ ಶುರು ಮಾಡ್ತಾರೆ. ಒಂದು ಕಡೆ ಅಣ್ಣವ್ರು ಇದು ಬೇಡ ಅಂತ ಹೇಳಿದರು, ಕೆಂಪಯ್ಯನವರು ಬಂದು ಇದರಲ್ಲಿ ತಪ್ಪು ನಡೀತಾ ಇದೆ, ನೀ ನಾಳೆ ತೊಂದರೆಗೆ ಸಿಕ್ಕಾಕೊಳ್ತೀಯ ಅನ್ನುವಂಥ ಎಚ್ಚರಿಕೆ ಕೊಟ್ಟಿದ್ರು. ಜೊತೆಗೆ ಈಗ ಅಣ್ಣವರ ಅಪಹರಣ ಕೂಡ ಆಯ್ತಲ್ಲ, ಹೀಗಾಗಿ ಪುನೀತ್ ರಾಜ್ಕುಮಾರ್ ಅದರಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಮಾಡ್ತಾರೆ. ಮಿತ್ರರೇ ಮೊನ್ನೆ ಪುನೀತ್ ರಾಜ್ಕುಮಾರ್ ಅಗಲಿದ ಬಳಿಕ 2 ದಿನ ಆದಮೇಲೆ ನಕೀರನ್ ಗೋಪಾಲ್ ಅನ್ನುವಂಥ ಒಬ್ಬ ವ್ಯಕ್ತಿ
ಪುನೀತ್ ರಾಜ್ಕುಮಾರ್ ಮನೆಗೆ ಭೇಟಿ ಕೊಟ್ಟಿರ್ತಾನೆ. ಶಿವಣ್ಣನ ಭೇಟಿ ಮಾಡಿ, ಅವರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಭೇಟಿ ಮಾಡಿ ಹೊರಗೆ ಬಂದು ಮಾಧ್ಯಮದವ್ರ ಮುಂದೆ ಒಂದು ಹೇಳಿಕೆ ಕೊಟ್ಟಿರ್ತಾನೆ. ಅಣ್ಣವರು ಪುನೀತ್ ಬಗ್ಗೆ ಸಾಕಷ್ಟು ಕನಸು ಹೊಂದಿದ್ರು, ಅಣ್ಣವರು ಪುನೀತ್ ನಟನೆಗೆ ಬರಬೇಕು ಅನ್ನುವಂಥ ಇಚ್ಛೆ ವ್ಯಕ್ತಪಡಿಸ್ತಾ ಇದ್ರು. ವೀರಪ್ಪನ ಅಪಹರಣದ ವೇಳೆ ಅಣ್ಣವರು ಇದ್ರ ಬಗ್ಗೆನೇ ಮಾತನಾಡ್ತಾ ಇದ್ರು, ಪುನೀತ್ ಯಾವ ಕಾರಣಕ್ಕೂ ಕೂಡ ಬಿಸ್ನೆಸ್ನಲ್ಲಿ ಮುಂದುವರಿಬಾರ್ದು, ಅವನು ನಟನೆಗೆ ಬರಬೇಕು, ನಾನು ಸತ್ತೋದರೂ ಪರವಾಗಿಲ್ಲ ಅವನು ನಟನಾಗಬೇಕು ಅನ್ನುವಂಥ ಹೇಳಿಕೆ ನೀಡಿದ್ರು ಅಂತ ನಕೀರನ್ ಗೋಪಾಲನ್ ಹೇಳಿಕೆ ಕೊಟ್ಟಿದ್ದ. ಮಿತ್ರರೇ, ನಿಜವಾಗ್ಲೂ ಸತ್ಯ ಇದು. ಅಣ್ಣವರು ಕಾಡಿಗೆ ಹೋದಾಗಲೂ ಕೂಡ ಅವರಿಗಿದ್ದಂಥ ನೋವು ಇದೆ. ಪುನೀತ್ ರಾಜ್ಕುಮಾರ್ ಎಲ್ಲಿ ಇದೇ ಬಿಸ್ನೆಸ್ನಲ್ಲಿ ಮುಂದುವರೆದು ಬಿಡ್ತಾನೋ, ಅವನು ಸರಿದಾರಿಗೆ ಬರಬೇಕು, ಅವನು ಸಿನಿಮಾ ಮಾಡಬೇಕು ಅನ್ನುವಂಥದ್ದು ಅಣ್ಣವರ ಬಹುಬಯಕೆ ಆಗಿತ್ತು. ಆದರೆ ಅಣ್ಣವರ ಅಪಹರಣ ಆಗಿತ್ತು, 2000 ಇಸ್ವಿಲಿ ಅಣ್ಣವರ ಅಪಹರಣ ಆಗಿತ್ತು. ಅದಾದಮೇಲೆ ಅವರು ಬಿಡುಗಡೆ ಆಗುತ್ತೆ, ಅಣ್ಣವರು ಬರ್ತಾರೆ, ಸಾಕಷ್ಟು ರಾಜ್ಕುಮಾರ್ ಫ್ಯಾಮಿಲಿ ಇದರಿಂದ ನೊಂದಿರುತ್ತೆ. 2001 ರಾಜ್ಕುಮಾರ್ ಫ್ಯಾಮಿಲಿ ಚೇತರಿಸ್ಕೊಂಡು ಬಿಡುತ್ತೆ, ಅಣ್ಣವ್ರು ವಾಪಸ್ ಬರ್ತಾರೆ, ಅಣ್ಣವ್ರ ಆರೋಗ್ಯ ಚೇತರಿಕೆ ಆಗುತ್ತೆ. ಹೀಗೆ ಆ ಇಡೀ ಫ್ಯಾಮಿಲಿಯು ಕೂಡ ಅದರಿಂದ ಆ ಒಂದು ಕಹಿ ಘಟನೆಯಿಂದ ಹೊರಗೆ ಬರುತ್ತೆ. ನಂತರ ಪುನೀತ್ ರಾಜ್ಕುಮಾರ್ ಕೂಡ ತನ್ನ ಗ್ರಾನೈಟ್ ಬಿಸ್ನೆಸ್ಸನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡ್ತಾರೆ. ಯಾವ ಕಾರಣಕ್ಕೂ ಕೂಡ ನಾನು ಇದರಲ್ಲಿ ಮುಂದುವರಿಯೋದಿಲ್ಲ, ಇದರಲ್ಲಿ ಇಲ್ಲೀಗಲ್ ಇರೋದು ನಿಜ, ನಾನು ಇದರಲ್ಲಿ ಹೋದರೆ ನಮ್ಮಪ್ಪನ ಹೆಸರು ಕೆಟ್ಟೋಗುತ್ತೆ, ಜೊತೆಗೆ ನನ್ನ ಹೆಸರು ಕೂಡ ಕೆಟ್ಟೋಗುತ್ತೆ, ನಾನು ಬೇರೆ ಏನಾದರೂ ಮಾಡಬೇಕು ಅಂತ ಪುನೀತ್ ರಾಜ್ಕುಮಾರ್ ನಿರ್ಧಾರ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ರಾಜ್ಕುಮಾರ್ ಸೇರಿಕೊಂಡು ಪುನೀತ್ ರಾಜ್ಕುಮಾರ್ಗಾಗಿ ಒಂದು ಸಿನಿಮಾ ಕಥೆಯನ್ನು ಫೈನಲ್ ಮಾಡಿರ್ತಾರೆ. ಆ ಸಿನಿಮಾ ಕಥೆಯೇ ಅಪ್ಪು. ಅಪ್ಪು ಸಿನಿಮಾದಲ್ಲಿ ನಟಿಸುವಂತೆ ಪುನೀತ್ ರಾಜ್ಕುಮಾರ್ಗೆ ಒತ್ತಾಯ ಮಾಡ್ತಾರೆ. ಪುನೀತ್ ರಾಜ್ಕುಮಾರ್ ಸಹ ಒಪ್ಪಿಕೊಳ್ತಾರೆ. ಈ ಬಿಸ್ನೆಸ್ ಸಾವಾಸ ಸಾಕು ಅಂತ ನಿರ್ಧಾರ ಮಾಡಿ ಅಪ್ಪು ಸಿನಿಮಾದಲ್ಲಿ ನಟಿಸ್ತಾರೆ. ಅಪ್ಪು ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಅದಾಗ್ತಿದ್ದ ಹಾಗೆ ಪುನೀತ್ ರಾಜ್ಕುಮಾರ್ ಮತ್ತೆಂದೂ ಹಿಂದೆ ತಿರುಗಿ ನೋಡಿಲ್ಲ. ನಿರಂತರವಾಗಿ ಸಾಲು ಸಾಲು ಹಿಟ್ ಚಿತ್ರಗಳನ್ನು ನೀಡ್ತಲೇ ಬಂದರು. ಜೀವನವನ್ನು ಬದಲಾಯಿಸಿಕೊಂಡ್ರು. ಬಿಸ್ನೆಸ್ ಅನ್ನುವ ಮೈಂಡ್ಸೆಟ್ಟನ್ನು ತೆಗೆದುಹಾಕಿದ್ರು. ಸಿನಿಮಾವೇ ಜೀವನ ಅಂತ ನಂಬಿದ್ರು. ಹೀಗಾಗಿ ರಾಜ್ಕುಮಾರ್ ಸಿನಿಮಾದಲ್ಲಿ ಯಾವ ರೀತಿಯಾಗಿ ಯಶಸ್ಸು ಕಂಡಿದ್ರು, ಅದೇ ದಾರಿಯಲ್ಲಿ ಅಪ್ಪು ಕೂಡ ಯಶಸ್ಸಿನ ಹಾದಿಯನ್ನು ತುಳಿದ್ರು. ಮತ್ತೆಂದೂ ಕೂಡ ಬಿಸ್ನೆಸ್ ಬಗ್ಗೆ ಯೋಚನೆಯೇ ಮಾಡಿಲ್ಲ. ಹೀಗೆ ಮಿತ್ರರೇ, ಪುನೀತ್ ರಾಜ್ಕುಮಾರನ್ನು ಕೂಡ ಅಡ್ಡದಾರಿಗೆ ಎಳೆಯುವ ಪ್ರಯತ್ನವೊಂದು ನಡೆದಿತ್ತು. ಆದರೆ ಮಿತ್ರರೇ, ಅವರು ಅಣ್ಣವರ ಮಗ. ಅಣ್ಣವರ ಮಗ ಈ ರೀತಿಯಾಗಿ ತಪ್ಪು ಹಾದಿ ತುಳಿಯೋದು ಅಸಾಧ್ಯ. ಅದೇ ಕಾರಣಕ್ಕಾಗಿ ಪುನೀತ್ ರಾಜ್ಕುಮಾರ್ ಬೇಗ ತನ್ನ ತಪ್ಪನ್ನು ತಿದ್ದಿಕೊಂಡು ಸರಿದಾರಿಗೆ ಬಂದರು. ಒಬ್ಬ ಮಾನವತೆಯ ಸಾಕಾರ ಮೂರ್ತಿಯಾಗಿ ಬದುಕಿದ್ರು. ಇಂದು ಪುನೀತ್ ರಾಜ್ಕುಮಾರನ್ನು ನಾವು ಇಷ್ಟೆಲ್ಲ ನೆನಪು ಮಾಡ್ಕೊಳ್ತಿದ್ದೀವಿ, ಅವರಿಲ್ಲ ಅನ್ನುವ ನೋವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಂದರೆ ಅವರು ಬದುಕಿದ ರೀತಿಯೇ ಹೊರತು ಮತ್ತಿನ್ನೇನೂ ಅಲ್ಲ. ಮಿತ್ರರು, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.